ಇವತ್ತು ಡಿ ಕೆ ಶಿವಕುಮಾರ್ ಮನೆಗೆ ಹೋಗಿದ್ರಲ್ಲ ಸರ್, ಏನಾಯ್ತು ಅಲ್ಲಿ? ಪಾಪ ಅವ್ರು ಮಾತಾಡಿದ್ರು, ನಮ್ಮ ನಾಯಕರು ಕೆಲವು ವಿಷಯಗಳು ಹೇಳಿದ್ದಾರೆ, ಆಮೇಲೆ ನೋಡೋಣ. ಸ್ಪೀಕರ್ ಹೇಳಿದಾರೆ ಸರ್, ಈಗ ಅವ್ರನ್ನ ಏನ್ ಮಾಡ್ತೀವಿ ಹೇಳ್ತೀವಿ. ಅಲ್ಲ ಸರ್, ಅವರು ಸಂಧಾನ ಮಾಡಿದಕ್ಕೆ ಒಪ್ಪಿದಾರ ಅಂತ ಸ್ಪೀಕರ್ ಡಿ ಕೆ ಶಿವ ಮನೇಲಿ ಗೊತ್ತಿಲ್ಲಪ್ಪ. ನೀವು ಇದ್ರಲ್ಲ ಸರ್? ನಾನು ಡಿ ಕೆ ಶಿವಕುಮಾರ್ ಮನೆಗೆ ಹೋಗಿಲ್ಲ ಸರ್. ಈಗೇನ್ ಸರ್ ವಾಪಸ್ ಬಂದ್ರಿ? ಇಲ್ಲ, ನಮ್ಮ ಏನೋ ಸ್ವಲ್ಪ ಕರೆದ್ರು ಬಂದೆ. ಅಲ್ಲ, ಈಗ ರಾಜೀನಾಮೆ ಕೊಡ್ಲಿಕ್ಕೆ ಬಂದ್ರ ಮಾತ್ರ ಆಲ್ರೆಡಿ ಕೊಟ್ಟಾಗಿದ್ದೀರಿ, ತಿರ್ಗಿ ನಿಮ್ಗೆಲ್ಲ ಮಾಹಿತಿ ಇದೆ, ತಿರ್ಗಿ ತಿರ್ಗಿ ಹೇಳ್ತೀರಾ? ರಾಜೀನಾಮೆ ಲೋಪ ಆಗಿ ಒಂದು ಜೆರಾಕ್ಸ್ ಬೇಕು ಅಂತ ತಗೊಂಡೆ. ರಾಜೀನಾಮೆ ಕೊಡ್ಲಿಕ್ಕೆ ಹೇಳ್ತೀವಿ ಹೇಳ್ತೀವಿ, ಜೆರಾಕ್ಸ್ ಪ್ರತಿ ಕೇಳಿದ್ರೆ ಅದು ಕೊಡಕ್ಕೆ ಅಂತ ಅದನ್ನ ಆಮೇಲೆ ಕರೆಕ್ಟ್ ಆಗಿ ಹೇಳ್ತೀನಿ ಯಾಕೆ ರಾಜೀನಾಮೆ ಕೊಡೋ ಕಾರಣ ಅಂತೇಳಿ. ನಾನು ಐ ವಿಲ್ ಎಕ್ಸ್ಪ್ಲೈನ್ ಆಫ್ಟರ್ ಸಿದ್ದರಾಮಯ್ಯನವರು ನಮ್ಮ ನಾಯಕರು, ಅವರು ಅವ್ರಿಗೆ ಎಲ್ಲ ಗೊತ್ತಿದೆ ನಾನು ಯಾಕೆ ರಾಜೀನಾಮೆ ಕೊಟ್ಟಿದ್ದೆ ಅಂತ ಹೇಳಿ. ಹೌದು, ಹೇಳ್ಬಿಟ್ಟೆ ಬಂದೆ. ಏನ್ ಬೇಸರ ಆಗಿ ಕಾರಣ ಇಲ್ಲ, ಬೇಸರ ಆಗಿದೆ. ಇವತ್ತು ಡಿ ಕೆ ಶಿವಕುಮಾರ್ ಮನೆಗೆ ಹೋಗಿದ್ರಲ್ಲ ಸರ್, ಏನಾಯ್ತು ಅಲ್ಲಿ? ಪಾಪ ಅವ್ರು ಮಾತಾಡಿದ್ರು, ನಮ್ಮ ನಾಯಕರು ಕೆಲವು ವಿಷಯಗಳು ಹೇಳಿದ್ದಾರೆ, ಆಮೇಲೆ ನೋಡೋಣ. ಸ್ಪೀಕರ್ ಹೇಳಿದಾರೆ ಸರ್, ಈಗ ಅವ್ರನ್ನ ಏನ್ ಮಾಡ್ತೀವಿ ಹೇಳ್ತೀವಿ. ಅಲ್ಲ ಸರ್, ಅವ್ರು ಸಂಧಾನ ಮಾಡಿದಕ್ಕೆ ಒಪ್ಪಿದಾರ ಅಂತ ಸ್ಪೀಕರ್ ಡಿ ಕೆ ಶಿವ ಮನೇಲಿ ಗೊತ್ತಿಲ್ಲಪ್ಪ. ನೀವು ಇದ್ರಲ್ಲ ಸರ್? ನಾನು ಡಿ ಕೆ ಶಿವಕುಮಾರ್ ಮನೆಗೆ ಹೋಗಿಲ್ಲ ಸರ್. ಈಗೇನ್ ಸರ್ ವಾಪಸ್ ಬಂದ್ರಿ? ಇಲ್ಲ, ನಮ್ಮ ಏನೋ ಸ್ವಲ್ಪ ಕರೆದ್ರು ಬಂದೆ. ಅಲ್ಲ, ಈಗ ರಾಜೀನಾಮೆ ಕೊಡ್ಲಿಕ್ಕೆ ಬಂದ್ರ ಮಾತ್ರ ಆಲ್ರೆಡಿ ಕೊಟ್ಟಾಗಿದ್ದೀರಿ, ತಿರ್ಗಿ ನಿಮ್ಗೆಲ್ಲ ಮಾಹಿತಿ ಇದೆ, ತಿರ್ಗಿ ತಿರ್ಗಿ ಹೇಳ್ತೀರಾ? ಈಗೇನ್ ರಾಜೀನಾಮೆ ಲೋಪ ಆಗಿ ಒಂದು ಜೆರಾಕ್ಸ್ ಬೇಕು ಅಂತ ತಗೊಂಡೆ. ರಾಜೀನಾಮೆ ಕೊಡ್ಲಿಕ್ಕೆ ಹೇಳ್ತೀವಿ ಹೇಳ್ತೀವಿ, ಜೆರಾಕ್ಸ್ ಪ್ರತಿ ಕೇಳಿದ್ರೆ ಅದು ಕೊಡಕ್ಕೆ ಅದನ್ನ ಆಮೇಲೆ ಕರೆಕ್ಟ್ ಆಗಿ ಹೇಳ್ತೀನಿ ಯಾಕೆ ರಾಜೀನಾಮೆ ಕೊಡೋ ಕಾರಣ ಅಂತೇಳಿ. ನಾನು ಐ ವಿಲ್ ಎಕ್ಸ್ಪ್ಲೈನ್ ಆಫ್ಟರ್ ಸಿದ್ದರಾಮಯ್ಯನವರು ನಮ್ಮ ನಾಯಕರು, ಅವರು ಅವ್ರಿಗೆ ಎಲ್ಲ ಗೊತ್ತಿದೆ ನಾನು ಯಾಕೆ ರಾಜೀನಾಮೆ ಕೊಟ್ಟಿದ್ದೆ ಅಂತೇಳಿ ಹೇಳಿದ್ರೆ ಸರ್ ರಾಜೀನಾಮೆ. ಹೌದು, ಹೇಳ್ಬಿಟ್ಟೆ ಬಂದೆ. ಏನ್ ಬೇಸರ ಆಗಿ ಕಾರಣ ಇಲ್ಲ, ಬೇಸರ ಆಗಿದೆ. ಅದ್ರ ಮನೆ